श्री गुरुभ्यो नमः। कृष्णाय वासुदेवाय हरये परमात्मने प्रणत क्लेशनाशाय गोविंदाय नमो नमः। व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः। ब्रह्मचर्य हरिप्रीति सुविद्यावादशालिनः इष्टदान कष्टहत्रुन्नः विद्यामान्यान मुनीन् नमः। श्री गुरुभ्यो नमः। परम पूज्य श्री श्री विद्याधीश तीर्थ श्रीपादरिगे भक्तिपूर्वक साष्टांग प्रणामगळन्नु सल्लिसुत्ता ई ओंदु 30ने राघवेंद्र सप्ताह कार्यक्रम इदर उद्देश इष्टे। ನಿರಂತರ ಜ್ಞಾನ ಪ್ರಚಾರವನ್ನು ಮಾಡ್ತಾ ಇರುವುದು, ಭಕ್ತ ಜನರಿಗೆ ಜ್ಞಾನ ಸಂದೇಶವನ್ನು ಕೊಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಒಂದು ಸೇವೆ ಮಾಡುವ ಅಂತಹ ಅವಕಾಶವನ್ನು ಕೊಟ್ಟಿರುವಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಮಾತನಾಡಬೇಕು ಅಂತ ಹೇಳಿದರೆ ಅದಕ್ಕೆ ಬಹಳಷ್ಟು ದೊಡ್ಡ ಯೋಗ್ಯತೆ ಬೇಕು. ಅಂತಹ ಯೋಗ್ಯತೆ ನಮಗೆ ಎಷ್ಟಿದೆ ಎಂಬುದಾಗಿ ಗೊತ್ತಿಲ್ಲ. ಗುರುಗಳ ಆಶೀರ್ವಾದದಿಂದಾಗಿ ಇಂದು ಈ ಸಭೆಯಲ್ಲಿ ಕೂತು ಒಂದು ಮಾತನಾಡುವಂತಹ ಅವಕಾಶ ಸಿಕ್ಕಿದೆ. ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಅದು ಯಾರೇ ಆಗಲಿ ಅವನಿಗೆ ಒಬ್ಬ ಗುರು ಎಂಬುದು ಬೇಕೇ ಬೇಕು. ಗುರುಗಳಿಲ್ಲದೆ ಅವನು ಯಾವುದೇ ರೀತಿಯಾದಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರ ಎಂಬಂತಹ ಮಾತಿಗನುಸಾರವಾಗಿ ಗುರುಗಳ ಪ್ರಸಾದವೇ ಬಹುದೊಡ್ಡ ಪ್ರಸಾದ. ಗುರುಗಳು ಒಲಿದ್ರು ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ದೇವರು ಒಲಿದೇ ಒಲಿತಾನೆ. ಯಾಕಂತ ಹೇಳಿದರೆ ಗುರುಗಳ ಅಂತರ್ಯಾಮಿಯಾಗಿ ಆ ಭಗವಂತ ನಮ್ಮನ್ನು ನೋಡ್ತಾ ಇರ್ತಾನೆ. ಆ ಗುರುಗಳಿಗೆ ಖುಷಿಯಾಯಿತು ಅಂತ ಹೇಳಿದರೆ ಖಂಡಿತವಾಗಲೂ ಭಗವಂತ ಪ್ರೀತನಾದ ಎಂಬುದಾಗಿ ಅದರ ಮಾತು. ಆದ್ದರಿಂದ ಆ ಗುರುಗಳ ಅನುಗ್ರಹದಿಂದ ಇಂದು ಈ ಸಭೆಯಲ್ಲಿ ಒಂದೆರಡು ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಹರಿಯೇ ಸರ್ವೋತ್ತಮ ಎಂಬುದಾಗಿ. ಯಾಕೆ ಈ ಹರಿ ಸರ್ವೋತ್ತಮ, ಉಳಿದವರೆಲ್ಲ ಯಾಕೆ ಅವನಿಗಿಂತ ಕೆಳಗಿರುವಂಥವರು, ಈ ಹರಿ ಯಾರು, ಅವನನ್ನು ಹೇಗೆ ತಿಳ್ಕೊಳ್ಬೇಕು, ಅವನನ್ನು ಹೇಗೆ ತಿಳ್ಕೊಂಡ್ರೆ ನಮಗೆ ಮೋಕ್ಷ ಸಿಗ್ತದೆ ಅಂತೆಲ್ಲ ಅನೇಕ ರೀತಿಯಾದ ಪ್ರಶ್ನೆ ಬರ್ತದೆ. ನೀವು ಕೇವಲ ಒಂದು ಹರಿ ಭಗವಂತ ಅಂತ ಹೇಳಿ ನಿಮಗೆ ಎಷ್ಟು ಪ್ರಶ್ನೆ ಉದ್ಭವ ಆಗ್ತದೆ, ಯಾಕೆಂತ ಹೇಳಿ ನಮಗೆ ಸರಿಯಾದ ಜ್ಞಾನ ಇಲ್ಲ ಅದರದ್ದು. ಅಂತಹ ಆ ಭಗವಂತನ ಜ್ಞಾನ ನಮಗೆ ತಿಳಿಬೇಕು ಅಂತ ಹೇಳಿದರೆ ಶಾಸ್ತ್ರಾಧ್ಯಯನ, ಪುರಾಣ, ವೇದ ಮೊದಲಾದವುಗಳನ್ನೆಲ್ಲ ನೋಡಿತು ಅಂತಾದರೆ ನಮಗೆ ಆ ಭಗವಂತನ ಜ್ಞಾನ, ಭಗವಂತ ಯಾರು ಎಂಬುದಾಗಿ ಅವನ ಆ ಚಿತ್ರಣ ಏನಿದೆ ಅದು ನಮಗೆ ಸ್ಪಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದೇಳಿ ಲಕ್ಷ್ಮೀದೇವಿಯು ಕೂಡ ಭಗವಂತನ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗಲಿಲ್ಲ. ಇನ್ನು ನಮಗೆ ಎಲ್ಲಿ ಆಗ್ತದೆ, ಏನೋ ಒಂದು ಅಲ್ಪ ಜ್ಞಾನ ನಮಗೆ ಸಿಗ್ಬೋದು ಅಷ್ಟೇ. ಆದ್ದರಿಂದ ಮುಖ್ಯವಾಗಿ ವೇದಾಧ್ಯಯನ, ಶಾಸ್ತ್ರ, ಪುರಾಣ ವಚನಗಳನ್ನು ಹಾಗೆ ಈ ಇಂತಹ ಈ ಜ್ಞಾನ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹ ಕೆಲಸವನ್ನು ಮಾಡಿದಾಗ ಆ ಭಗವಂತನ ಜ್ಞಾನ ಎಂಬುದು ನಮಗೆ ಸಿಗ್ತದೆ. ಆಚಾರ್ಯರು ವಿಷ್ಣುತತ್ವ ವಿನಿರ್ಣಯ ಗ್ರಂಥದಲ್ಲಿ ಮಂಗಳಾಚರಣೆ ಮಾಡಬೇಕಾದ್ರೆ ಹೇಳ್ತಾರೆ ಆ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿದರೆ ಸದಾಗಮೇಕ ವಿಜ್ಞೇಯಂ, ಆಗಮದಿಂದ ಮಾತ್ರ ಅಂದರೆ ವೇದಗಳಿಂದ ಮಾತ್ರ ಆ ಭಗವಂತನನ್ನು ತಿಳಿದುಕೊಳ್ಳಲು ಸಾಧ್ಯ. ಇನ್ನು ಅದಕ್ಕೆ ಉಪವಾಗಿ ಅನೇಕ ಇದೆ, ಅಂದರೆ ಮಹಾಭಾರತ, ರಾಮಾಯಣ ಮೊದಲಾದವುಗಳನ್ನು ತಿಳ್ಕೊಳ್ಬೋದು. ಪ್ರಧಾನವಾಗಿ ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಕೇವಲ ಆಗಮದಿಂದ ಮಾತ್ರ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷ ಸದ್ಗುಣಂ. ಆ ಭಗವಂತ ಹೇಗೆ ಇರ್ತಾನಂತ ಹೇಳಿದರೆ ಅವನು ದೋಷಗಳಿಂದ ರಹಿತನಾದವನು. ಅಂದರೆ ಅವನಲ್ಲಿ ಒಂದೇ ಒಂದು ದೋಷ ಇದೆ ಎಂಬುದಾಗಿ ಹೇಳಲಿಕ್ಕಾಗಲ್ಲ. ಅವನು ದೋಷಗಳಿಂದ ರಹಿತನಾದವನು, ಇನ್ನು ಅನೇಕ ಗುಣಗಳಿಗೆ ಆಶ್ರಯನಾದವನು ಕೂಡ ಆಗಿದ್ದಾನೆ ಆ ಭಗವಂತ. ಈ ರೀತಿಯಾಗಿ ಅಲ್ಲ, ಈ ವಿಷಯ ಹೇಳಿದ ಕೂಡಲೇ ನಮಗೊಂದು ಸಂಶಯ ಬರ್ತದೆ, ಏನು ಅಲ್ಲ ಈ ಪ್ರಪಂಚದಲ್ಲೆಲ್ಲೂ ಕೂಡ ಆ ಥರ ವ್ಯಕ್ತಿ ಕಾಣಲಿಕ್ಕೆ ಸಿಗಲ್ಲಲ್ಲ, ಮತ್ತೆ ಹೇಗೆ ನೀವು ಹೇಳ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸಮತೀತಕ್ಷರಾಕ್ಷರಂ, ಅಂದರೆ ಎಲ್ಲರಿಗಿಂತಲೂ ವಿಲಕ್ಷಣನಾದವನು, ಲಕ್ಷ್ಮೀದೇವಿ, ಬ್ರಹ್ಮ ಇವರಿಗಿಂತಲೂ ಬೇರೆಯಾದವನು ಅಂತಹ ವ್ಯಕ್ತಿ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಿಗಲ್ಲ ನಮಗೆ. ಯಾಕಂದರೆ ಅಷ್ಟು ವಿಲಕ್ಷಣನಾಗಿದ್ದಾನೆ ಅವನು. ಅಂತಹ ಆ ಭಗವಂತನನ್ನು
ನಾವು ಆಗಮದಿಂದ ತಿಳ್ಕೊಳ್ಬೇಕು ಎಂಬುದಾಗಿ ಅದರಲ್ಲಿ ಆಚಾರ್ಯರೇ ತಿಳಿಸ್ತಾರೆ ಭಗವಂತನನ್ನು ಹೇಗೆ ತಿಳಿಬೇಕು ಎಂಬುದಾಗಿ ಇನ್ನು ಈ ಭಗವಂತನ ವಿಷಯ ಹೇಳಿದ ಕೂಡಲೇ ಇನ್ನು ಅನೇಕರು ಸಮರ್ಥನೆ ಮಾಡಿಕೊಳ್ತಾರೆ ಇಲ್ಲ ನಾವು ಶಿವನನ್ನ ಸರ್ವೋತ್ತಮ ಎಂಬುದಾಗಿ ಹೇಳ್ತೇವೆ ಇನ್ನು ಕೆಲವರು ಪ್ರಕೃತಿಯನ್ನು ನಾವು ಸರ್ವೋತ್ತಮ ಸರ್ವಜ್ಞ ಎಂಬುದಾಗಿ ಹೇಳ್ತೇವೆ ಒಬ್ಬೊಬ್ಬರು ಒಂದೊಂದು ಶುರು ಮಾಡ್ತಾರೆ ಇಂತಹ ವಿಷಯಗಳಿಗೆ ನಾವು ಶಾಸ್ತ್ರವನ್ನು ಓದುವುದರಿಂದ ಅಥವಾ ಶಾಸ್ತ್ರದ ಜ್ಞಾನವನ್ನು ನಾವು ಪಡೆದಿರುವುದರಿಂದ ಆ ವಾಕ್ಯಗಳನ್ನು ಇಟ್ಕೊಂಡು ನಾವು ಇಂತಹ ಆಕ್ಷೇಪಗಳಿಗೆ ಸರಿಯಾದ ಉತ್ತರವನ್ನು ನೀಡಬಹುದು ಆಚಾರ್ಯರು ಇದಕ್ಕೆ ಎಲ್ಲ ಶಾಸ್ತ್ರಗಳಲ್ಲೂ ಅನೇಕ ರೀತಿಯಾಗಿ ನಾನಾ ಬಗೆಯಿಂದ ಉತ್ತರವನ್ನು ಕೊಡ್ತಾರೆ ಅಂದರೆ ಪೂರ್ವ ಪಕ್ಷದವರು ಯಾರಿದ್ದಾರೆ ಅವರನ್ನು ಬಹಳ ನಿರಾಯಾಸವಾಗಿ ಅವರನ್ನು ಅವರು ಕಣ್ಣರೆ ಮಾಡ್ತಾರೆ ಈ ರೀತಿಯಾಗಿ ನಮಗೆ ಆ ಭಗವಂತನ ಜ್ಞಾನ ಎಂಬುದು ಶಾಸ್ತ್ರಾಧ್ಯಯನದಿಂದ ಸಿಗ್ತದೆ ಈ ಭಗವಂತನು ಸರ್ವೋತ್ತಮನೇ ಆದರೆ ಆ ಸರ್ವೋತ್ತಮನಾದ ಭಗವಂತನನ್ನು ನಾವು ತಿಳಿಬೇಕು ಅಂತ ಹೇಳಿದರೆ ಧರ್ಮಾಧರ್ಮಗಳ ಪರಿಕಲ್ಪನೆ ಬೇಕು ಹಾಗೆ ಆ ಸಂಸ್ಕೃತಿಯ ಒಂದು ಪರಿಕಲ್ಪನೆ ಬೇಕು ಈ ರೀತಿಯಾಗಿ ಕೆಲವು ವಿಷಯಗಳೆಲ್ಲ ಅಲ್ಲಲ್ಲಿ ಕೆಲವು ವಿಷಯಗಳನ್ನು ತಿಳಿಸಿದ್ದಾರೆ ಇಷ್ಟಾಗಬೇಕಾದ್ರೆ ನಾಸ್ತಿಕರು ನಾಸ್ತಿಕವಾದ ಅಂತ ಒಂದುಂಟು ಆ ನಾಸ್ತಿಕರು ಏನು ಹೇಳ್ತಾರೆ ಅಂತ ಹೇಳಿದರೆ ಅಲ್ಲ ನಾವು ಧರ್ಮಾಧರ್ಮಗಳನ್ನು ಒಪ್ಪಲ್ಲ ಭಗವಂತನನ್ನು ಒಪ್ಪಲ್ಲ ನಮಗೆ ಇದನ್ನು ನೀವು ಹೇಗೆ ಒಪ್ಪಿಸ್ತೀರಿ ಅಂತ ಪ್ರಶ್ನೆ ಬರ್ಬೋದು ಅಥವಾ ನಾವು ಒಪ್ಕೊಳ್ಳೋದೇ ಇಲ್ಲ ನಾವು ಯಾಕೆ ಒಪ್ಕೊಳ್ಬೇಕು ಇದನ್ನು ಇದರ ಬಗ್ಗೆ ಅಂತೆಲ್ಲ ಕೇಳಿದರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ಒಂದು ವೇಳೆ ನೀನು ಧರ್ಮಾಧರ್ಮಗಳನ್ನು ಒಪ್ಪದೇ ಇದ್ದರೆ ನೀನು ಶಾಸ್ತ್ರೀಯ ಆಗುವುದಿಲ್ಲ ಅಥವಾ ನೀನು ಧರ್ಮಾಧರ್ಮಗಳನ್ನು ಒಪ್ಪದೇ ಇದ್ದರೆ ಮತ್ತೆ ನೀನು ಏನು ನಿನ್ನ ಶಾಸ್ತ್ರದಲ್ಲಿ ಏನು ನೀನು ಪ್ರತಿಪಾದನೆ ಮಾಡ್ತೀ ನಿನ್ನ ಶಾಸ್ತ್ರಕ್ಕೆ ವಿಷಯ ಯಾವುದು ವಿಷಯವೂ ಇಲ್ಲ ಪ್ರಯೋಜನ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ನಿನ್ನ ಶಾಸ್ತ್ರ ಏನದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವನು ಭಾರಿ ಮಾತಾಡ್ತಾನೆ ಇಲ್ಲ ನಾವು ಧರ್ಮಾದ್ಯ ಭಾವವೇ ಇಲ್ಲಿ ವಿಷಯ ಅದರಿಂದ ಪ್ರಯೋಜನ ಏನು ಅಂತ ಹೇಳಿದರೆ ಲೋಕೋಪಕಾರವೇ ಪ್ರಯೋಜನ ಇದನ್ನು ತಿಳಿದಂತಹ ಜನರು ನನ್ನನ್ನು ಸ್ಮರಿಸ್ತಾರೆ ಜನಾನುರಾಗ ಪ್ರಭವಂತಿ ಸಂಪದಾಹ ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ಬೇಕು ಜನನ ಅನುರಾಗವೇ ಬಹಳ ದೊಡ್ಡ ಸಂಪತ್ತು ಎಂಬುದಾಗಿ ಅವ ನಾಸ್ತಿಕ ಭಾರೀ ಮಾತಾಡ್ತಾನೆ ಆದರೆ ಇದನ್ನು ಬಹಳ ನಿರಾಯಾಸವಾಗಿ ಆಚಾರ್ಯರು ಖಂಡನೆ ಮಾಡ್ತಾರೆ ನೀನು ಹೇಳಿದಿ ಧರ್ಮಾಧ್ಯಭಾವವೇ ವಿಷಯ ಅಂತ ಹೇಳಿ ಸರಿ ಆಯಿತು ಒಪ್ಪುವ ಇದರಿಂದ ಲೋಕೋಪಕಾರ ಆಗ್ತದೆ ಏನು ಲೋಕೋಪಕಾರ ಆಗ್ತದೆ ನೀನು ಧರ್ಮಾದಿಗಳ ಇಲ್ಲ ಅಂತ ಹೇಳಿದ ಮೇಲೆ ಈ ಲೋಕದಲ್ಲಿ ಧರ್ಮಾದಿಗಳು ಉಂಟು ಎಂಬಂತಹ ಒಂದು ಪ್ರಮಾವೋ ಭ್ರಮಾವೋ ಗೊತ್ತಿಲ್ಲ ಒಂದು ಪರಿಕಲ್ಪನೆ ಒಂದು ಚೌಕಟ್ಟುಂಟು ಅದಕ್ಕೆ ಒಂದು ಮರ್ಯಾದೆ ಉಂಟು ನೀನು ಧರ್ಮವೇ ಇಲ್ಲ ಅಂತ ಹೇಳಿದರೆ ಆ ಮರ್ಯಾದೆಯೇ ಒಂದು ಹೋಗಿ ಅದು ಒಡೆದು ಎಲ್ಲ ಕಡೆ ಅಧರ್ಮವೇ ಆಗ್ತದೆ ಇದರಿಂದಾಗಿ ಎಷ್ಟೋ ಜನ ಹಿಂಸೆಗೆ ಒಳಪಡ್ತಾರೆ ಆದ್ದರಿಂದ ಇದರಿಂದ ಲೋಕೋಪಕಾರ ಏನೂ ಇಲ್ಲ ನಿನ್ನನ್ನೇ ಅವರು ಎಲ್ಲರೂ ದೂಷಿಸ್ತಾರೆ ಅಯ್ಯೋ ಇಂತಹ ಒಂದು ಶಾಸ್ತ್ರವನ್ನು ನನಗೆ ಕೊಟ್ಟಿಯಲ್ಲಪ್ಪ ನಾಸ್ತಿಕ ಎಂಬುದಾಗಿ ನಿನ್ನನ್ನು ದೂಷಿಸ್ತಾರೆ ಹೊರತು ಯಾರೂ ಕೂಡ ನಿನ್ನನ್ನು ಹೊಗಳುವುದಿಲ್ಲ ಆದ್ದರಿಂದ ನಿನ್ನ ಶಾಸ್ತ್ರವು ವ್ಯರ್ಥ ಈ ನಾಸ್ತಿಕವಾದ ಎಂಬುದು ಬಹಳ ವ್ಯರ್ಥ ಎಂಬುದಾಗಿ ಖಂಡನೆ ಮಾಡ್ತಾರೆ ಆದರೆ ಅವ ಮತ್ತೆ ಮಾತಾಡ್ತಾನೆ ಇಲ್ಲ ನನ್ನ ಶಾಸ್ತ್ರ ಯಾವಾಗ ವ್ಯರ್ಥ ಅಂತ ಹೇಳಿದರೆ ವ್ಯರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವಿವೇಕಿಗಳು ನನ್ನನ್ನು ದ್ವೇಷಿಸ್ತಾರೆ ಯಾರು ಇದರಿಂದ ಪ್ರಯೋಜನವನ್ನು ಪಡೆದುಕೊಳ್ತಾರೋ ಅವರು ನನ್ನನ್ನು ಹೊಗಳ್ತಾರೆ ಈಗ ಉದಾಹರಣೆ ಹೇಳುವುದಾದರೆ ಅವನು ಬಾಯಿಯಲ್ಲಿ ಉದಾಹರಣೆ ಕೊಡ್ತಾನೆ ಮೇಲ್ನೋಟಕ್ಕೆ ಉದಾಹರಣೆ ಭಾರಿ ಚೆಂದ ಕಾಣ್ಬೋದು ನಮಗೆ ಆದರೆ ಆಚಾರ್ಯರು ಅದನ್ನು ನಿರಾಕರಣೆ ಮಾಡ್ತಾರೆ ಏನು ಅಂತ ಹೇಳಿದರೆ ಈಗ ವೈದ್ಯರು ನಮಗೆ ರೋಗ ಬಂದಾಗ ನಾವು ವೈದ್ಯರ ಬಳಿ ಹೋಗ್ತೇವೆ ಅವರು ಅದಕ್ಕೆ ಸರಿಯಾದಂತಹ ಔಷಧಿಗಳನ್ನು ಕೊಡ್ತಾರೆ ಆದರೆ ನಾವು ಸರಿಯಾಗಿ ಪಥ್ಯವನ್ನು ಮಾಡದೇ ಇದ್ದರೆ ನಮಗೆ ಆ ರೋಗ ಎಂಬುದು ವಾಸಿಯಾಗುವುದಿಲ್ಲ ಇದಕ್ಕೆ ಕಾರಣ ಯಾರು ವೈದ್ಯವಾ ಅಲ್ಲ ಇದಕ್ಕೆ ನಮ್ಮ ಅಪಥ್ಯವೇ ಕಾರಣವಾಗಿದೆ ನಾವು ಸರಿಯಾದ ಪಥ್ಯ ಮಾಡದೇ ಇರುವುದೇ ಕಾರಣ ಹಾಗೆ ನಾನು ಉತ್ತಮವಾದಂತಹ ಶಾಸ್ತ್ರವನ್ನು ಕೊಟ್ಟಿದ್ದೇನೆ ಆದರೆ ಅವ ಪಡೆದುಕೊಳ್ಳುವವನಿಗೆ ಯೋಗ್ಯತೆ ಇಲ್ಲ ಅಥವಾ ಅವನು ಸರಿಯಾಗಿ ಅದನ್ನು ಪಡೆದುಕೊಳ್ಳಿಲ್ಲ ಆದ್ದರಿಂದ ತಪ್ಪು ನಂದಲ್ಲ ಅವಂದು ಎಂಬುದಾಗಿ ಅವನು ತಿಳಿದುಕೊಂಡು ನನ್ನನ್ನು ದ್ವೇಷಿಸಲ್ಲ ಓ ನನ್ನದೇ ತಪ್ಪು ಎಂಬುದಾಗಿ ತಿಳಿದುಕೊಳ್ತಾನೆ ಅಂತ ಇವ ಮತ್ತೆ ಮಾತಾಡ್ತಾನೆ ಅದಕ್ಕೆ ಆಚಾರ್ಯರು ಹೇಳ್ತಾರೆ ಅಲ್ಲ ವೈದ್ಯ ಕೊಟ್ಟ ಮದ್ದೆ ವಿಷ ಆಗಿದ್ರೆ ಅವಾಗ ಎಂತ ಮಾಡೋದು ಆದ್ದರಿಂದ ನಿನ್ನ ಶಾಸ್ತ್ರ ಎಂಬುದು ವಿಷಮಯ ಈ ನಾಸ್ತಿಕ್ಯವಾದ ಎಂಬುದೇ ಸರಿಯಿಲ್ಲ ನೀನು ಧರ್ಮಾಧರ್ಮಗಳು ಇಲ್ಲ ವೇದಕ್ಕೆ ಅಪೌರುಷೇಯವನ್ನು ಒಪ್ಪುವುದಿಲ್ಲ ಎಂಬುದಾಗಿ ಎಲ್ಲ ಏನು ಹೇಳ್ತಿ
ಅದನ್ನ ನೀನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ನೀನು ಇದನ್ನೆಲ್ಲ ಒಪ್ಪದೆ ಧರ್ಮಾದಿಗಳನ್ನು ಒಪ್ಪದೇ ಇದ್ರೆ ನೀನು ಶಾಸ್ತ್ರೀಯ ಆಗುವುದಿಲ್ಲ ಎಂಬುದಾಗಿ ಬಹಳ ಸುಂದರವಾಗಿ ಆ ನಾಸ್ತಿಕರನ್ನು ಆಚಾರ್ಯರು ಖಂಡನೆ ಮಾಡ್ತಾರೆ. ಹೀಗೆ ಭಗವಂತನ ವಿಷಯದಲ್ಲಿ ಅನೇಕರು ಮಾತಾಡ್ತಾರೆ, ಅಂದರೆ ಇಲ್ಲ ನಾವು ಒಪ್ಪುವುದಿಲ್ಲ ಭಗವಂತ ಹೇಗೆ ಸರ್ವಜ್ಞ ಎಂಬುದಾಗಿ. ಅದಕ್ಕೆ ಒಂದು ವೇಳೆ ಒಪ್ಪದೇ ಇದ್ದರೆ ಅದೇನು ದೋಷ ಬರ್ತದೆ ಅಥವಾ ಅದರಿಂದ ಏನೆಲ್ಲ ನಿಮಗೆ ನಷ್ಟ ಆಗ್ತದೆ ಎಂಬುದನ್ನೆಲ್ಲ ತೋರಿಸ್ತಾರೆ ಆಚಾರ್ಯರು. ಅದಕ್ಕೆ ಶಾಸ್ತ್ರಾಧ್ಯಯನ, ಪುರಾಣ ಪ್ರವಚನಗಳ ಶ್ರವಣ ಇದೆಲ್ಲ ಬಹುಮುಖ್ಯವಾಗಿದೆ. ಭಗವಂತನ ಒಂದೊಂದು ಗುಣಗಳನ್ನು ತಿಳಿಯುವುದರಿಂದ ಅದೆಷ್ಟೋ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಏನಿದ್ರೂ ಕೂಡ ಅದೆಲ್ಲ ನಾಶ ಆಗ್ತವೆ. ಆದ್ದರಿಂದ ಆ ಭಗವಂತನ ಸ್ಮರಣೆ ಎಂಬುದು ಕ್ಷಣ ಕ್ಷಣಕ್ಕೂ ಮಾಡಬೇಕು. ಇಂತಹ ಒಂದು ಉತ್ತಮ ದೇಹವನ್ನು ಕೊಟ್ಟಿದ್ದಾನೆ, ನಮಗೆ ಅನೇಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವನು ಪ್ರೇರೇಪಣೆ ನೀಡಿದ್ದಾನೆ. ಅಂತಹ ಭಗವಂತನನ್ನು ನಾವು ತಿಳಿಯದಿದ್ದರೆ ಹೇಗೆ? ಆ ಭಗವಂತನ ಲಕ್ಷಣವನ್ನೇ ಹೇಳ್ತಾರೆ, ಜನ್ಮಾದ್ಯಸ್ಯೇತಃ ಎಂಬುದಾಗಿ ಹೇಳಿಕೊಂಡು ಸೃಷ್ಟಿ, ಸ್ಥಿತಿ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವುಗಳಿಗೆ ಕಾರಣನಾದವನು ಇದು, ಇವುಗಳೆಲ್ಲ ಯಾರಿಂದ ಆಗ್ತದೋ ಅವನೇ ಆ ಭಗವಂತ ಅಂಥೇಳಿ. ಆದ್ದರಿಂದ ಈ ಎಲ್ಲ ಕೆಲಸಗಳನ್ನು ಮಾಡುವಂತಹ ಭಗವಂತನನ್ನು ನಾವು ಸ್ಮರಣೆ ಮಾಡದಿದ್ದರೆ ಹೇಗೆ? ನೋಡಿ, ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿದ್ಮೇಲೆ ಅದನ್ನು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡಿದ್ಮೇಲೆ ನಮ್ಮನ್ನು ಸಂಹಾರ ಕ್ರಿಯೆ ಏನುಂಟು ಅದನ್ನು ಮಾಡ್ತಾನೆ, ಹಾಗೆ ನಮಗೆ ಜ್ಞಾನ ಕೊಡ್ತಾನೆ, ನಮ್ಮಲ್ಲಿದ್ದು ಪ್ರೇರೇಪಿಸ್ತಾನೆ, ಎಷ್ಟು ಕೆಲಸಗಳನ್ನು ಮಾಡ್ತಾನೆ. ಇಂತಹ ಇಷ್ಟೆಲ್ಲ ಕೆಲಸ ಮಾಡುವಂತಹ ಭಗವಂತನನ್ನು ನಾವು ಸ್ಮರಣೆ ಮಾಡೋದು ಬೇಡವ? ಅವನ ಬಗ್ಗೆ ಅವನನ್ನು ಪ್ರಾರ್ಥನೆ ಮಾಡೋದು ಬೇಡವ? ಅವನ ಬಗ್ಗೆ ನಾಲ್ಕು ಜನರಿಗೆ ತಿಳಿಸುವುದು ಬೇಡವ? ಇಂತಹ ಅನೇಕ ಕೆಲಸಗಳು ನಮ್ಮಿಂದ ಆಗಬೇಕು, ಆದರೆ ಇದು ನಮಗೆ ಯಾರಿಗೂ ಗೊತ್ತಿಲ್ಲ. ನಾವು ಕೇವಲ ಮೀಸಲಿಟ್ಟಿದ್ದೇವೆ, ಇಷ್ಟು ಹೊತ್ತು ಮಾತ್ರ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೇವೆ ಅಂತೇಳಿ. ಬೆಳಿಗ್ಗೆ ಒಂದ್ಸಲ ಜಪ ಮಾಡಿದರೆ, ಬೆಳಿಗ್ಗೆ ಒಂದ್ಸಲ ಭಜನೆ ಮಾಡಿದರೆ ಮುಗೀತು. ನಂತರ ನಾವು ನಮ್ಮ ನಿತ್ಯ ಚಟುವಟಿಕೆಗಳಿಗೆ ತೊಡಗಿಬಿಡ್ತೇವೆ. ಮತ್ತೆ ದೇವರು ಯಾರು ದೇವರ ಬಗ್ಗೆ ಗಮನ ಕೊಡುವುದಾಗಲಿ, ಅವರ ಯೋಚನೆ ಮಾಡುವುದಾಗಲಿ ಎಲ್ಲೂ ಇಲ್ಲ ಅಂತ. ಆದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದರಿಂದ ಅವನ ಮಹತ್ವ ತಿಳಿತದೆ. ನಾವು ಎಷ್ಟು ದೇವರ ಸ್ಮರಣೆ ಮಾಡಿದರೂ ಕೂಡ ಸಾಲಲ್ಲ, ಎಷ್ಟೆಷ್ಟು ಸ್ಮರಣೆ ಮಾಡಬೇಕು ಎಂಬುದನ್ನೆಲ್ಲ ಇಂತಹ ಒಂದು ಕಾರ್ಯಕ್ರಮಗಳಿಂದ ನಮಗೆ ತಿಳಿಯಲಿಕ್ಕೆ ಸಾಧ್ಯ. ಆದ್ದರಿಂದ ಆದಷ್ಟು ಇಂತಹ ಒಂದು ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಅಲ್ಲಿ ಸಿಗುವಂತಹ ಆ ಜ್ಞಾನವನ್ನು ಪಡೆದುಕೊಂಡು ಅದನ್ನು ನಾಲ್ಕು ಜನರಿಗೆ ಕೊಟ್ಟು ನಾವು ಫಸ್ಟ್ ನಾವು ಅಳವಡಿಸಿಕೊಳ್ಬೇಕು, ನಾವು ಅದನ್ನು ಅನುಸರಣೆ ಮಾಡಬೇಕು, ನಮ್ಮ ಮನೆಯಲ್ಲಿ ಅದನ್ನು ಫಸ್ಟ್ ತರಬೇಕು, ನಂತರ ನಾಲ್ಕು ಜನರಿಗೆ ಕೊಟ್ಟು ಆ ನಾಲ್ಕು ಜನರಿಗೂ ಕೂಡ ಇನ್ನೂ ಪ್ರಚಾರ ಮಾಡಲಿಕ್ಕೆ ಹೇಳಬೇಕು. ಈ ರೀತಿಯಾಗಿ ಆ ಭಗವಂತನ ಮಹಿಮೆಯನ್ನು ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾಗ ಈ ಏನಿದೆ ಜಗತ್ತು ಬಹಳ ಒಂದು ಸುಂದರವಾಗಿರುತ್ತದೆ. ಯಾವುದೇ ರೀತಿಯಾದಂತಹ ಒಂದು ಕಲಹಗಳು ಅಥವಾ ಏನು ನಮಗೆ ಮನಸ್ಸಿಗೆ ಕೂಡ ಸಮಾಧಾನವಾಗಿರುತ್ತದೆ ಅಥವಾ ಏನೋ ಒಂದು ಸಮಸ್ಯೆ ಇರುವುದಿಲ್ಲ. ಆದ್ದರಿಂದ ಆ ಭಗವಂತನ ಸ್ಮರಣೆ ಎಂಬುದು ಬಹುಮುಖ್ಯ ಎಂಬುದಾಗಿ ನಾವು ತಿಳಿಸ್ತಾ ಇದ್ದೇವೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಬಹಳ ಉಪಕಾರ ಮಾಡಿದ್ದಾರೆ ನಮಗೆ. ಏನು ಉಪಕಾರ ಅಂತ ಹೇಳಿದರೆ, ನಮಗೆ ನೇರವಾಗಿ ನೋಡಲಿಕ್ಕೆ ಹೋದರೆ ವೇದವ್ಯಾಸರ ಮಾತಾಗಲಿ ಅಥವಾ ಆಚಾರ್ಯರ ಭಾಷ್ಯಗಳಾಗಲಿ ಅರ್ಥ ಆಗುವುದಿಲ್ಲ. ಈ ರಾಯರ ವ್ಯಾಖ್ಯಾನದಿಂದಾಗಿ ನಮಗೆ ಬಹಳ ಸುಲಭ ಆಗ್ತದೆ. ರಾಯರೇ ಪ್ರಶ್ನೆ ಮಾಡ್ಕೊಳ್ತಾರೆ, ಸಾಮಾನ್ಯ ವ್ಯಕ್ತಿಗೆ ಏನು ಪ್ರಶ್ನೆ ಬರ್ಬೋದಪ್ಪ ಇದನ್ನು ಓದಿದಾಗ ಎಂಬುದಾಗಿ ಅವರೇ ಪ್ರಶ್ನೆ ಮಾಡಿಕೊಂಡು ಅವರೇ ಉತ್ತರ ಕೊಡ್ತಾರೆ. ಆದ್ದರಿಂದ ಅವರು ಮಾಡಿಕೊಟ್ಟಂತಹ ಉಪಕಾರ ಏನು ಅಂತ ಹೇಳಿದರೆ, ಅನೇಕ ಶಾಸ್ತ್ರಗಳಿಗೆ ಅವರ ಟೀಕೆ, ಆ ಟೀಕೆಯನ್ನು ಕೊಟ್ಟು ನಮಗೆ ಬಹಳ ಉಪಕಾರವನ್ನು ಮಾಡಿದ್ದು ಆ ರಾಯರು. ಅಂತಹ ಆ ರಾಯರನ್ನು ನಾವು ನಿತ್ಯವೂ ಕೂಡ ಸ್ಮರಣೆ ಮಾಡಲೇಬೇಕು. ನೀವು ನೋಡಲಿಕ್ಕೆ ಸಾಕು, ಗಲ್ಲಿ ಗಲ್ಲಿಗಳಲ್ಲಿ ನಮಗೆ ದೇವರ ದೇವಸ್ಥಾನ ಸಿಗದಿದ್ದರೂ ಕೂಡ ಈ ರಾಯರ ವೃಂದಾವನ ಎಂಬುದು ಎಲ್ಲ ಕಡೆ ನಮಗೆ ಸಿಗ್ತದೆ. ಆದ್ದರಿಂದ ಅಷ್ಟು ಕೂಡ ಒಂದು ರಾಯರ ಮೇಲೆ ಅಭಿಮಾನ ಎಷ್ಟೋ ಜನರಿಗೆ. ಆ ರಾಯರ ಒಳಗಿದ್ದುಕೊಂಡು ಆ ರಾಮಚಂದ್ರ ದೇವರನ್ನು ಎಲ್ಲರೂ ಕೂಡ ಆರಾಧನೆ ಮಾಡ್ತಾ ಇದ್ದಾರೆ. ಪ್ರಪಂಚದ ಎಲ್ಲ ಕಡೆಯೂ ಕೂಡ ಉಂಟು. ಈಗ ದೇವಸ್ಥಾನ ಸಿಗದಿದ್ದರೂ ಕೂಡ ಗಲ್ಲಿ ಗಲ್ಲಿಯಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಎಂಬುದು ಸಿಗುವುದು ಸಹಜವೇ ಆಗಿದೆ. ಆದ್ದರಿಂದ ಅಂತಹ ಆ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಭಗವಂತನ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಗುರುಗಳಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದರಲ್ಲಿ ಅವರ ಒಳಗಿರುವಂತಹ ಭಗವಂತನಲ್ಲಿ ನನ್ನ ಈ ಎರಡು ಮಾತುಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಉಡುಪಿಯ
ಶ್ರೀ ಕಾರ್ತಿಕ್ ಭಟ್ ಅವರು ಫಲಿಮಾರು ಶ್ರೀಗಳವರ ಬಳಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿ